ಓದುವಾಗ ಮೇ ಬಿ ಎಂಟನೇ ತರಗತಿ ಓದ್ಕೊಂಡಿರುವಾಗ ಸೇಂಟ್ ಜೋಸೆಫ್ ಸ್ಕೂಲ್ ನಲ್ಲಿ ಓದ್ಕೊಂಡಿರುವಾಗ ನಾವು ಯಾವಾಗ ನಮ್ಮ ತಾಯಿ ಮೇಲೆ ಜಗಳ ಮಾಡ್ಕೊಂಡಿರ್ತೇವೆ, ಜಗಳ ಏ ನೀನು ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ನಾವು ಹಳ್ಳಿ ಬರಲ್ಲ ಏನು ನೀವು ಹಳ್ಳಿ ತರ ಮಾತಾಡ್ತೇವೆ ಜಗಳ ಮಾಡ್ಸ್ಕೊಂಡಿರುವಾಗ ಒಂದು ದಿನ ಟಕ್ಕೊಂದು ಪೊಲೀಸ್ ವ್ಯಾನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇಡಿ ಎಂದು ಮೂರು ನಾಲ್ಕು ಜೀಪು ಮನೆ ಕವರ್ ಮಾಡಿದ್ರು. ಜಸ್ಟ್ ಮನೆ ಕಟ್ಟಿ ಫಿನಿಶ್ ಆಗಿ ಹೊಸ ಮನೆ ಕಟ್ಟಿ ಫಿನಿಶ್ ಆಗಿದ್ದು ಕವರ್ ಮಾಡಿಬಿಟ್ಟು ಮಮ್ಮಿ ಹೂ ಮಾಡಬೇಡ ಚಾವಿ ಎಲ್ಲ ಕೊಡೋದು ಕಬೋರ್ಡ್ ಚಾವಿ ಎಲ್ಲ ತಗೊಂಡು ಫುಲ್ ಮನೆ ರೈಡ್ ಮಾಡಿದ್ವಿ. ರೈಡ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಸೀಸ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಇದೊಂದು ದೊಡ್ಡ ತೊಂದರೆ ಆಯಿತು. ದುಡ್ಡಿಲ್ಲ, ಬ್ಯಾಂಕ್ ದುಡ್ಡೆಲ್ಲ ಲಾಕ್ ಮಾಡಿಬಿಟ್ಟು ಇದು ಈ ರೈಡ್ ಆಗಿ ಯಶನ ಒಂದ ಅಪ್ಪ ಅಂಟು ತಗೊಂಡ್ಬಿಟ್ಟು ಎಂಟು ವರ್ಷ ಕೇಸ್ ಫೈಟ್ ಮಾಡಿಬಿಟ್ಟು ಇರ್ತಾರ ಜಮೀನಿಗಳು ಪೂರ್ತಿ ಸೇಲ್ ಮಾಡಿದ್ವಿ. ಎಲ್ಲ ಮಕ್ಕಳು ಅವಾಗ ಸ್ಕೂಲ್ ಓದ್ತಾರೆ, ನಾನು ಸ್ಕೂಲ್ ಓದ್ತಾರೆ. ಇಷ್ಟು ನಾವು ಏಳು ಜನದಲ್ಲಿ ಹೋಗ್ಬಿಡ್ತಿರೋದಿತ್ತು, ಆರು ಜನ ಇದ್ದಿದ್ದು. ಆರು ಜನ ಎಲ್ಲರೂ ನಾನು ಇನ್ಸ್ಟ್ಯಾಂಡ್ ಸಂಬಂಧಿಸ್ತು ನೈನ್ತ್ ಟೆಂತ್ ಕಾಲೇಜ್ ಖರ್ಚುಗಳು ಅದೇ ಥರ ಜಾಸ್ತಿ ಇದ್ದಿದ್ದು. ಅದೇ ವರ್ಷ ಮೇ ಬಿ ತಾತ ನನ್ನ ತಾಯಿ ಇದ್ದರು ಅಪ್ಪ ತಾತ ಊರಿನಲ್ಲಿ ಪಂಚಾಯತ್ ಅಧ್ಯಕ್ಷರು, ಅವರು ಜಮೀನ್ದಾರಿ. ತಾತ ತಿರೋಗಿದ್ದ ಶನ ಮೇನ್ ಬಿಲ್ಡಿಂಗ್ ತಾತ ತಾಯಿ ಹೆಸರು ಬರೆದಿಟ್ಟಿ ತಾತ ಸ್ಟೇಮಲ್ಲಿ ಅದ್ರ ಜೊತೆ ಜಮೀನ್ ಬಿದ್ದಿ. ಮಮ್ಮಿ ಇಮ್ಮಿಡಿಯೇಟ್ಲಿ ಓಡೋಣ ಇಲ್ಲಿಂದ ಅಲ್ಲಿ ಹೋಗೋಣ, ದುಡ್ಡಿಲ್ಲ ಅದು ನಾವು ಹೋಗಿ ಅಲ್ಲಿ ತಗೊಂಡಿಲ್ಲ ಅಂದ್ರೆ ಎಲ್ಲರೂ ಕೈ ಆಗ್ಬಿಡ್ತಾರೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ. ನಾವು ಹಳ್ಳಿನಲ್ಲಿ ಹೋಗಲ್ಲ, ಹಳ್ಳಿ ಸಂಪ್ರದಾಯ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಫೋಸ್ಟ್ಗೂ ಪ್ರಗತಿ ಹೇಳ್ಕೊಂಡು ಹೋಗ್ಬಿಟ್ಟು. ಹಂಗೆ ಹಳ್ಳಿ ಶಾಸ್ತ್ರ ಸ್ವಲ್ಪ ಓದಿಕಾರನ ಈಗ ಆಶ್ರಮದಲ್ಲಿ ಬಂದು ಜಮೀನ್ ಕೆಲಸ ಮಾಡೋಕ್ಕಾಗುತ್ತೆ. ಜೋಹಾನ್ ವುಲ್ಫ್ಗ್ಯಾಂಗ್ ವಾನ್ ಗೂಥೇ 28th August 1749 ಹುಟ್ಟಿದ್ದು ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ. ಅವ್ರು 22nd March 1832 ಜರ್ಮನಿನಲ್ಲಿ ತೀರೋಗಿತ್ತು. ಅವ್ರದ್ದು ನುಡಿಮುತ್ತು ನಮ್ಮ ಮಕ್ಕಳಿಗೆ ನೀಡಲು ನಾವು ಆಶಿಸಬಹುದಾದ ಎರಡು ಶಾಶ್ವತವಾದ ಉಯಿಲುಗಳಿವೆ. ಇವುಗಳಲ್ಲಿ ಒಂದು ಬೇರುಗಳು, ಇನ್ನೊಂದು ರೆಕ್ಕೆಗಳು. ದೇರ್ ಆರ್ ಓನ್ಲಿ ಟು ಲಾಸ್ಟಿಂಗ್ ಬಿಗ್ವೆಸ್ಟ್ ವಿ ಕ್ಯಾನ್ ಹೋಪ್ ಟು ಗಿವ್ ಅವರ್ ಚಿಲ್ಡ್ರನ್. ಒನ್ ಆಫ್ ದೀಸ್ ಇಸ್ ರೂಟ್ಸ್ ದ ಅದರ್ ವಿಂಗ್ಸ್. ತೆಲುಗಿನಲ್ಲಿ ಮನ ಪಿಲ್ಲಲಕ್ಕೂ ಇವಾಳಾನಿ ಮನಂ ಆಶಿಂಚೆ ರೆಂಡು ಶಾಶ್ವತಮೈನ ಭಿಕ್ಷಲು ಮಾತ್ರಮೇ ಉನ್ನಾಯಿ. ಒಕ್ಕಟಿ ಮೂಲಲು ಮರಕಟ್ಟಿ ಮರಕಟ್ಟಿ ರೆಕ್ಕು. ನಮ್ಮ ಮಕ್ಕಳಿಗೆ ಎರಡು ಎರಡು ಕೊಡಕ್ಕೆ ತಿರೋ ಮುಂಚೆ ಎಲ್ಲ ಸಂಸ್ಕೃತಿನಲ್ಲಿ ಎರಡಿದೆ, ಪಾಸಿಟಿವ್ ನೆಗೆಟಿವ್ ಎರಡಿದ್ರೇನೆ ಬೆಳಕು ಬರುತ್ತೆ, ಗಂಡ ಹೆಂಡತಿ ಇದ್ರೇನು ಮಗು ಬರುತ್ತೆ. ಇದು ಎರಡು ನಾವು ಯಾವಾಗ ತಿರೋಕೆ ಮುಂಚೆ ಮಕ್ಕಳಿಗೂ ಕೊಟ್ಟು ಬಿಟ್ಟು ಹೋಗ್ಬೇಕು. ಅದನ್ನಲ್ಲಿ ಒಂದು ಬೇರುಗಳು, ಇನ್ನೊಂದು ರೆಕ್ಕೆಗಳು. ಒಕ್ಕಟ್ಟಿ ಮೂಲಲು ಮರಕಟ್ಟಿ ರೆಕ್ಕೆಗಳು. ಒನ್ ಆಫ್ ದೀಸ್ ಇಸ್ ರೂಟ್ಸ್ ದ ಅದರ್ ವಿಂಗ್ಸ್. ಆ ರೂಟ್ಸ್ ನಮ್ಮ ಸಂಸ್ಕೃತಿ. ನನಗೆ ಅಂತ ವಿಷಯ ಒಂದು ಹೇಳಿದೆಲ್ವಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನಮ್ದು ಮನಿ ರೈಡ್ ಮಾಡಿ ನಮ್ಮ ಬ್ಲ್ಯಾಕ್ ಮನಿ. ತಾಯಿ ಡೈಲಿ ಕಟ್ಟಡದ ಬ್ಯಾಂಕಿಂಗ್ ನಾವು ದುಡ್ಡು ಹೊಸ ಮನೆ ಕಟ್ಟಿದ್ದು. ಇನ್ಕಮ್ ಟ್ಯಾಕ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಗೊತ್ತಾಯ್ತು ಎಲ್ಲಿದ್ದು ಮನೆ ದುಡ್ಡು ಬಂದು ಕ್ಯಾಚ್ ಆಗಿ ಎಲ್ಲ ಸೀಸ್ ಹಾಕಿತ್ತು. ವಿವರ್ ಫೋರ್ಸ್ ನಮ್ಮದು ವಂಶವೃಕ್ಷಕ್ಕೆ ಹೋಗಿ ಮಾತಾಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಸಿಟಿ ಲೈಫ್ ಹಾಸ್ಟ್ ಇಲ್ಲ ಹೋಗಿ ಅದೇ ಥರ ಮಕ್ಕಳು ಎಷ್ಟೇ ಜಗಳ ಮಾಡಿದ್ರೆ ಈಗ ನಮ್ದು ಸ್ಕೂಲ್ಗಳಾಗಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಲಿ ಮಕ್ಕಳನ್ನ ಯಾವುದು ಸಂಸ್ಕೃತಿ ಹೇಳಿಕೊಡಲ್ಲ. ತಂದೆ ತಾಯಿಗೆ ಪ್ರೀತಿ ಕೊಡೋಕೆ ಕೂಡ ಹೇಳಿಕೊಡಲ್ಲ. ವಾಪಸ್ ಮಾತಾಡು, ವಾಪಸ್ ಮಾತಾಡು, ಕೊಲೆ ಮಾಡು, ಕಿತ್ತಾಕು. ಅವರೇ ಕಿತ್ತಾಕ್ತಾರೆ ಡೈಲಿ ಮಕ್ಕಳದ್ದು. ಹೋಗಿ ಕಿತ್ತಾಕೊಂಡು ಬಾ, ಕಿತ್ತಾಕೊಂಡು ಇನ್ನೂ ಜಾಸ್ತಿ ದುಡ್ಡು ಕೊಡು, ಇನ್ನೂ ಜಾಸ್ತಿ ಏನು ಟಿಚ್ ಮಾಡ್ತಾರೆ. ಪ್ರೀತಿ ಎಂದ ಒಂದು ವಿಷಯ ಮಕ್ಕಳು ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಅದು ಸಂಸ್ಕೃತಿನೂ ಇಲ್ಲ. ಬಟ್ ದುಡ್ಡು ಮಾತ್ರ ಜಾಸ್ತಿ ತಗೊಂಡ್ಬಿಟ್ಟು ಸಂಸ್ಕೃತಿನ ಕಿತ್ತಾಕಿದ್ರು ಪರವಾಗಿಲ್ಲ. ಬಟ್ ನೀವು ತಂದೆ ತಾಯಿ ಆದ್ರೆ, ನೀವು ಅಣ್ಣ ತಮ್ಮಂದರು ನಿನ್ನ ಅಣ್ಣ ಪಕ್ಕ ಆದ್ರೆ ಅಜ್ಜಿ ಅಜ್ಜ ಆದ್ರೆ ಮಕ್ಕಳು ಎಷ್ಟೇ ಗಲಾಟ ಮಾಡಲಿ ಸ್ವಲ್ಪ ನಮ್ದು ದಾರ ಸ್ವಲ್ಪ ಬಿಟ್ಟುಕೊಡ್ಬೋದು. ಅವ್ರಿಗೆ ಜಗಳ ಮಾಡ್ಬೇಕು, ಈಗ ಹೇಳ್ಕೊಂಡು ಬರ್ಬೇಕು. ನಮ್ದು ವಂಶ ವೃಕ್ಷ ಕಡೆ ಹೇಳ್ಕೊಂಡು ಕುಟುಂಬ ಕಡೆ ಹೇಳ್ಕೊಂಡು ಬರ್ಬೇಕು. ಏನ್ ಬಿಡ್ಬೇಕು? ಬಿಡ್ಬೋದು. ಕಾರಣ
ನೀವು ಸಿಟಿನಲ್ಲಿ ಬಂದಿದ್ರು ಯುದ್ಧ, ನಿಮ್ಗೆ ಮಾನ ಮರ್ಯಾದೆ ಹೋಗ್ಬಿಟ್ಟ, ಯುದ್ಧ ನೀರು, ಯುದ್ಧ ಒಳ್ಳೆ ನೀರು ಸಿಕ್ಕಲ್ಲ, ಹೊಸೂ ನೀರು ಸಿಕ್ಕಲ್ಲ, ಕೊಡ್ತಾರೆ ಕ್ಲೋರಿನ್ ಕ್ಲೋರಿನೇಟೆಡ್ ನೀರು ಕೊಡ್ತಾರೆ, ಅದು ದಿನ ಸಿಕ್ಕಲ್ಲ, ಒಳ್ಳೆ ಉಸಿರು ಬಿಡಕ್ಕೆ ಕುಡಿ, ಉಸಿರು ತಗೊಳಕ್ಕೆ ಕುಡಿ, ಪರಿಶುದ್ಧ ಫ್ರೆಶ್ ಏರ್ ಕುಡಿ ಸಿಕ್ಕಲ್ಲ ಹಳ್ಳಿನಲ್ಲಿ, ಅದೆಲ್ಲ ಇದ್ದಿದ್ದು ಮನೆಯನ್ನು ಕುಡಿಯಿಲ್ಲ, ಟ್ಯಾಕ್ಸಿ ಕಡ ಒಂದು ಒಂದು ಗಣ್ಣು, ಆಮೇಲೆ ಬಿ ಬಿ ಎಂ ಪಿ ಕಡೆ ಒಂದು ಗಣ್ಣು, ಎಲೆಕ್ಟ್ರಿಸಿಟಿ ಬೋರ್ಡ್ ಕಡೆ ಒಂದು ಗಣ್ಣು, ವಾಟರ್ ಡಿಪಾರ್ಟ್ಮೆಂಟ್ ಗಣ್ಣು, ಲೆಫ್ಟ್ ರೈಟ್ ಸ್ಟಿಲ್ ನೀವು ಅದೆಲ್ಲ ಯುದ್ಧ ಮಾಡಿ ಏನಾದ್ರು ಜೀವನ ಮುಂದೆ ಹೋಗಿ ಯುದ್ಧ ಮಾಡಿ ಇಲ್ವಾ? ಆ ಯುದ್ಧದಲ್ಲಿ ನಿಮ್ಗೆ ಏನೋ ಸಿಗ್ತಾ ಇಲ್ಲ, ಕಷ್ಟದ ದುಃಖ ಪ್ರೀತಿ ಡಿಸ್ಕನೆಕ್ಟ್ ಆಗಿದ್ದು, ನಮ್ದು ಅಭಿಯುಕ್ತ ಕುಟುಂಬ ಕಟ್ ಆಗಿದ್ದು, ನಮ್ದು ವಂಶ ವೃಷಣೆ ಕಟ್ ಆಗಿದ್ದು, ಸಿಲ್ಲ ದುಃಖ ನೀಡಿ ಆಗಿ ನಾಳೆ ನಾಳೆ ಸ್ವಲ್ಪ ಯುದ್ಧ ಮಾಡಿಕೊಂಡು ಮುಂದೆ ಜೀವನ ಹೋಗಿಲ್ವಾ? ಈಗ ಆ ಯುದ್ಧ ಮಾಡಿ ವಾಪಸ್ ನಮ್ದು ಕುಟುಂಬ ವಾಪಸ್ ಹೋಗಿ, ಕುಟುಂಬದಲ್ಲಿ ನಿಮ್ದು ಹೆಂಡತಿ, ನಿಮ್ದು ಯಜಮಾನಕ್ಕೆ, ನಿಮ್ದು ಮನೆ ಮಕ್ಕಳಿಗೆ, ನಿಮ್ದು ಅಜ್ಜ ಅಜ್ಜಿಗೆ ಪ್ರೀತಿ ಕೊಡಿ, ಒಟ್ಟಿಗೆ ಕುತ್ಕೊಳ್ಳಿ. ಅದಕ್ಕೆ ಬೇರೆ ಯಾವುದು ಪುಸ್ತಕ ಬೇಡ, ಲೈಬ್ರರಿ ಬೇಡ, ಸ್ಪೆಷಲ್ ಸೆಮಿನಾರ್ ಅಟೆಂಡ್ ಮಾಡಕ್ಕೆ ಕೂಡ ಬೇಡ. ನೀವು ಜಸ್ಟ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಆಚೆಯಿಂದ ಬರೋ ಸ್ಲಿಪ್ಪರ್ ಆಚೆ ಬಿಟ್ಟು, ಮನಸ್ಸು ಆಚೆ ಬಿಟ್ಟು, ಮನೆಯೊಳಗಡೆ ಬರಬೇಕು ಶಾಸ್ತ್ರ, ಮನೆ ಆಚೆ ಬಟ್ಟೆ ಕೂಡ ಬಿಚ್ಚಿ, ನಿಮ್ದು ಮೊಬೈಲ್ ಕೂಡ ಅಲ್ಲಿ ಬಿಚ್ಚಿ, ಮನೆಯೊಳಗೆ ಬಂದು ಪಕ್ಕದಲ್ಲಿ ಕುತ್ಕೊಳ್ಳೋದು ಮಾತಾಡ ಕೂಡ ಅವಶ್ಯಕತೆ ಇಲ್ಲ. ಒಂದು ದಿನ ಗೊತ್ತಾಗುತ್ತೆ ನಿಮ್ಮ ಅಪ್ಪ ಅಮ್ಮ ಮಕ್ಕಳು ತಾತ ತಾಯಿ ತಾತ ಅಜ್ಜಿ ಸೇರಿಸಿ ನೋಡಪ್ಪ ಎಂತ ಪ್ರೀತಿಯ ಪ್ರೀತಿಯಲ್ಲಿ ಗೊತ್ತಾಗುತ್ತೆ, ಜ್ವರಗಳಿಲ್ಲ ಪ್ರೀತಿಯಲ್ಲಿ, ಒಂದು ಶಕ್ತಿ ಬಂದು ಪ್ರೀತಿಯಲ್ಲಿ, ನಮ್ಗೆ ದಾರಿಗಳು ಬಂತು ಪ್ರೀತಿಯಲ್ಲಿ, ನಮ್ಗೆ ದುಡ್ಡಿದೆ ಅಂತ ಗೊತ್ತಾಯ್ತು, ದುಡ್ಡು ಎಲ್ಲಿಂದ ಗೊತ್ತಾಯ್ತು, ಇದು ಒಟ್ಟಿಗೆ ಕುತ್ಕೊಂಡು ನಮ್ದು ಆ ದೊಡ್ಡ ಆ ಮರದಲ್ಲಿ ಚಿಕ್ಕರುಗಳು ಟಪ ಟಪಡ ಬರೋದು ಖುಷಿ, ಚಿಕ್ಕರು ನೋಡಕ್ಕೆ ಖುಷಿ, ಆ ಚಿಕ್ಕರು ನೋಡುವಾಗ ಒಂದು ಧೈರ್ಯ, ನಾವು ಇಷ್ಟು ಜನ ಒಟ್ಟಿಗೆ ಕುತ್ಕೊಂಡು ಪ್ರೀತಿ ಕೊಡುವಾಗ ಚಿಕ್ಕರು ವಾಪಸ್ ಚಿಕ್ಕರು ಅದ ಅಭಿಯುಕ್ತ ಕುಟುಂಬ ಕುಟುಂಬದ ಧೈರ್ಯದಲ್ಲಿ ಹೋಗಿ ಮಾತಾಡೋಕ್ಕೆ ನಮ್ಗೆ ಶಕ್ತಿ ಇದೆ, ನಮ್ಮತ್ರ ಶಕ್ತಿ ಬಂದಿದೆ ಅಲ್ವಾ? ಯಾಕಂದ್ರೆ ಇದೊಂದು ಯುದ್ಧ, ನಮ್ಗೆ ನಶ್ವರ ಮಾಡಿದ ಒಂದು ಯುದ್ಧ ಸಿಟಿನಲ್ಲಿ, ಲೈಫ್ನಲ್ಲಿ ನಮ್ಗೆ ಇಲ್ಲ ಹಾಕ್ಬಿಟ್ಟು, ಆಮೇಲೆ ಮನುಷ್ಯರಾಗಿ ಕೊಡಿ, ಅದು ಒಂದು ಮಣ್ಣಿನಲ್ಲಿ ಸತ್ತೋದ್ರೆ ಕೂಡ ಮಣ್ಣಿನಲ್ಲಿ ಹಾಕಿ ಕೊಡಿ, ಸಮಯ ಜನ ಇಲ್ಲ ಎತ್ಕೊಂಡು ಹೋಗಿ, ಬಾಡಿ ಎತ್ಕೊಂಡು ಹೋಗಿ, ಹೀಗೆ ಯುದ್ಧ ಮಾಡಿ ಆ ಚಿಗುರು ಮುಂದೆ ಅಭಿಯುಕ್ತ ಕುಟುಂಬ ಆ ಚಿಗುರಿನಲ್ಲಿ ನೀವು ಯಾವುದು ವಾಪಸ್ ಸಿಕ್ಕಿದ್ನ ಹೇಳ್ಬಿಟ್ಟು ಹೋಗ್ಬಿಡ, ಅವ್ರು ಗೊತ್ತಾಗುತ್ತೆ ನೀವು ಹೋಗ ಗೊತ್ತಾಗ ಏನ್ ತಕೊಳಕ್ಕೆ ಬಂದಿಲ್ಲ, ಒಟ್ಟಿಗೆ ಪ್ರೇಮಿ ಕೊಡಕ್ಕೆ ಬಂದ ಪ್ರೇಮಿನಲ್ಲಿ ಆ ವಂಶ ವೃಕ್ಷ ಸ್ಟ್ರಾಂಗ್ ಆಗಿರುತ್ತೆ. ನೀವಾಗ ತಿಳ್ಕೋಬೇಕು ನಮ್ಮ ಮಕ್ಕಳಿಗೆ ನೀಡಲು ನಾವು ಅಸಿಸಬಹುದಾದ ಎರಡು ಶಾಶ್ವತವಾದ ಉಯಿಲುಗಳಿವೆ ಎರಡು, ಇವುಗಳಲ್ಲಿ ಒಂದು ಬೇರುಗಳು ಇನ್ನೊಂದು ರೆಕ್ಕೆಗಳು. ಬೇರು ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅದು ಆ ವಂಶ ವೃಕ್ಷದಲ್ಲಿ 800 ಫ್ಯಾಮಿಲಿಗಳು ಇರುವಾಗ ಅವರು ಒಂದೊಂದು ಏರಿಯಲ್ಲಿ ಎಲ್ಲ ಒಂದೇ ಶಬ್ದದಲ್ಲಿ ಮಾತಾಡ ಒಂದೇ ಶಬ್ದದಲ್ಲಿ ಪ್ರೇಯರ್ ಮಾಡುವಾಗ ಅದು ಒಂದು ಕಲೆ, ಅದು ಯಾರಿಗೂ ಮುಟ್ಟಕ್ಕೆ ಅವಶ್ಯ ಮುಟ್ಟಕ್ಕೆ ಕೂಡ ಅವ್ರು ಬರಲ್ಲ. ಹಳ್ಳಿ ಮಕ್ಕಳು ರೆಕ್ಕೆ ತಗೊಂಡ್ರೆ ಎಲ್ಲಿಗೆ ಹೋದ್ರು ಎಮ್ ಎಲ್ ಕೆ ಜಮೀನು ಎಲ್ಲಿಗೆ ಹೋದ್ರು ವಾಪಸ್ ದುಟ್ಟಿಲಿ ಆಗ್ತಾರೆ ವಂಶ ವೃಕ್ಷದಲ್ಲಿ ಮಾಡಕ್ಕೆ. ಆ ವಂಶ ವೃಕ್ಷದಲ್ಲಿ ಜ್ವರಗಳಿರಲ್ಲ, ಭಯ ಇರಲ್ಲ, ಆಸ್ಪತ್ರೆ ದುಡ್ಡು ಕಡಿಮೆ ಬಂದೇ ಬರುತ್ತೆ. ಯಾಕಂದ್ರೆ ನೀವು ವರ್ಷಕ್ಕೆ 2-3 ಸತಿ ವಂಶ ವೃಕ್ಷ ತಗೋತೀರಿ, ನಿಮ್ದು ಅಭಿಯುಕ್ತ ಕುಟುಂಬ ಚಿಕ್ಕರುಗಳಲ್ಲಿ ಡೈಲಿ ಮಾತಾಡ್ಬಿಟ್ಟು ಆಹಾಹ ಲಾಕ್ ಮಾಡ್ತೀರಿ, ಅದ್ಮೇಲೆ ನಮ್ಗೆ ಸತ್ಯ ಸಿಗುತ್ತೆ, ಅದ್ಮೇಲೆ ಪ್ರತಿಯೊಂದು ಆನ್ಸರ್ಗಳು ಸಿಗುತ್ತೆ. ಆ ಆನ್ಸರ್ಗಳು ಆ ಸತ್ಯಗಳು ನಮ್ಮ ಕಣ್ಮುಂಜೆ ಕಾಣುವಾಗ ನಾವು ಹೋಗಿ ಓಪನ್ ಮಾಡುವಾಗ ದೇವರನ್ನೇ ಮುಂದೆ ಬರುತ್ತೇವೆ. ದೇವರು ಬಂದಿಲ್ಲ ಅಂದ್ರೆ ಆ ದೊಡ್ಡ ಕಣ್ಣಾಡಿನಲ್ಲಿ ಡಸ್ಟ್ ಇರುತ್ತೆ, ಒಂದು ಬಟ್ಟೆ ತಕ್ಕೊಂಡು ಅದು ಕ್ಲೀನ್ ಮಾಡಿಬಿಟ್ಟು ನೋಡು, ದೇವರನ್ನೇ ಆ ಕಣ್ಣಾಡಿ ಹೋಗುತ್ತೆ. ಆ ಶಕ್ತಿ ಮನ ಪಿಲ್ಲಲಕ್ಕೂ ಇವಾಳಾನೆ ಮನ ಅಸಿಂಚೆ ರೆಂಡು ಶಾಶ್ವತಮಯನ ಭಿಕ್ಷಲು ಮಾತ್ರವೇ ಉನ್ನಾಯಿ ಒಕ್ಕಟ್ಟಿ ಮೂಲಲು ಮರಕಟ್ಟಿ ರೆಕ್ಕರು. ಅವರ್ ಫ್ಯಾಮಿಲಿ ಟ್ರೀ ಇಸ್ ಹೆಡಿಂಗ್ ಫಾರ್ ಡಿಸಾಸ್ಟರ್. ವಿ ನೀಡ್ ಟು ಲರ್ನ್ ಹೌ ಟು ವರ್ಕ್ ವಿತ್ ದ ಫ್ಯಾಮಿಲಿ ರಾದರ್ ಅಗೇನ್ಸ್ಟ್. ನಮ್ಮ ವಂಶ ವೃಕ್ಷವು ವಿಪತ್ತಿನತ್ತ ಸಾಗುತ್ತಿದೆ, ಅದರ ವಿರುದ್ಧ ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕು ಎಂದು ನಾವು ಕಲಿಯಬೇಕಾಗಿದ್ದೇವೆ. ಬೆನ್ನಿನ ಜೊತೆಯಲ್ಲಿ ಕೀಟಿನಲ್ಲಿ ಹೇಳಿನ ಕುಟುಂಬ ಕಟ್ಟು
ಒಂದು ಅವಿಭಕ್ತ ಕುಟುಂಬಕ್ಕೆ ನಮ್ಮ ವಂಶ ವೃಷ ಶಕ್ತಿಮಾನ ಒಟ್ಟಿಗೆ ಈ ರಾಜ್ಯದ ದುಃಖಗಳು ಕಣ್ಣೀರು ತೆಗೆದುಬಿಟ್ಟು ನಮ್ಮ ಮುಂದೆ ಹೋಗುವ ಪ್ರಯತ್ನ ಮಾಡಿ.